ನಮಸ್ತೆ ರಾಷ್ಟ್ರೀಯ ಶಿಕ್ಷಣ ನೀತಿಯಡಿಯಲ್ಲಿ ಬರುವಂತಹ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಬಿ ಕಾಮ್ ಪ್ರಥಮ ಸೆಮಿಸ್ಟರ್ನಲ್ಲಿ ಬರುವಂಥ ಅವಶ್ಯಕ ಕನ್ನಡದ ಘಟಕ ಒಂದು ಕನ್ನಡ ನಾಡು ನೋಡಿ ಪ್ರಜ್ಞೆ ಅನ್ನುವಂಥದ್ರಲ್ಲಿ ಬರುವಂಥ ಒಂದು ಕವನ ಬೆಂಕಿ ಬೀತ್ತಿದೆ ಮನೆಗೆ ಕೈಯಾರ್ ಕಿ ಅಣ್ಣ ರೈ ಅವ್ರು ಬರೆದಂಥ ಒಂದು ಕವನವನ್ನು ನೋಡೋಣ ಮೊದಲನೇದಾಗಿ ಕವಿ ಪರಿಚಯ ದುರ್ಗಾದಾಸ್ ಅನ್ನುವಂಥ ಕಾವ್ಯನಿಂದ ಕಾವ್ಯನಾಮದಿಂದಲೇ ಪ್ರಸಿದ್ಧರಾದಂಥವರು ಕಿಯಣ್ಣ ರೈ ಅವರು ಹತ್ತೊಂಬತ್ತು ನೂರ ಹದಿನೈದು ಜೂನ್ ಎಂಟರಂದು ಕೇರಳ ರಾಜ್ಯದ ಕಾಸರಗೋಡಿನ ಪೆರಡಾಲ ಅನ್ನುವಂಥ ಗ್ರಾಮದಲ್ಲಿ ಇವರು ಜನಿಸ್ತಾರೆ ಇವ್ರ ತಂದೆ ದುಗ್ಗಪ್ಪ ರೈ ತಾಯಿ ದಯ್ಯಕ್ಕ ತುಳು ಭಾಷೆಯಲ್ಲಿ ಕಿಯಣ್ಣ ಅಂದರೆ ಕಿರಿಯವನು ಅಂತ ಅರ್ಥ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಂಥ ದೇಶ ಪ್ರೇಮಿಯಾಗಿದ್ದರು ಕಯ್ಯಾರವರು ಪ್ರಭಾತ್ ಮತ್ತು ಸ್ವದೇಶಾಭಿಮಾನಿ ಪತ್ರಿಕೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರು ಎಮ್ ಎ ಪದವಿಯನ್ನು ಪಡೆದಂಥ ಇವರು ತಮ್ಮ ಪೆರಡಾಲ ಗ್ರಾಮದಲ್ಲಿಯೇ ನವಜೀವನ ಹೈಸ್ಕೂಲಲ್ಲಿ ಕನ್ನಡ ಶಿಕ್ಷಕ ಶಿಕ್ಷಕರಾಗಿದ್ದಂಥವರು ಇವರು ಬರೆದಂಥ ಪ್ರಮುಖ ಕೃತಿಗಳಂದರೆ ಶ್ರೀಮುಖ ಐಕ್ಯಗಾನ ಪುನರ್ನವ ಚೇತನ ಗಂಧವತಿ ಮಕ್ಕಳ ಪದ್ಯಮಂಜರಿ ವಿರಾಗಿಣಿ ಅನ್ನದೇವರು ರತ್ನರಾಸಿ ಕವಿ ಗೋವಿಂದ ಪೈ ಸ್ಮೃತಿ ಕೃತಿ ಪಂಚಮಿ ಇವ್ರು ಬರೆದಂಥ ಪ್ರಮುಖ ಕವನ ಸಂಕಲನಗಳು ದುಡಿತವೇ ನನ್ನ ದೇವರು ಅನ್ನುವಂಥದ್ದು ಇವರ ಆತ್ಮಕಥೆ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಮಂಗಳೂರಿನಲ್ಲಿ ಜರುಗಿದಂಥ ಅರವತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಬೆಂಕಿ ಬಿದ್ದಿದೆ ಮನೆಗೆ ಅನ್ನುವಂಥ ಒಂದು ಕವನವನ್ನು ಕುರಿತು ಹೇಳ್ಬೋದಾದರೆ ಫಜಲ್ ಅಲಿಯವರ ನೇತೃತ್ವದಲ್ಲಿ ಭಾಷಾವಾರು ಪ್ರಾಂತ ರಚನೆಯ ಆಯೋಗವನ್ನು ರಚಿಸಲಾಯಿತು ಹತ್ತೊಂಬತ್ತು ಐವತ್ನಾಲ್ಕರಲ್ಲಿ ಅದರ ವರದಿಯನ್ನು ಕೊಡಬೇಕು ಅಂತ ಹೇಳಲಾಗ್ತದೆ ಆ ಫಜಲ್ ಅಲಿ ಆಯೋಗ ಕಾಸರಗೂಡು ಕೇರಳಕ್ಕೆ ಸೇರಬೇಕು ಅನ್ನುವಂಥ ವರದಿಯನ್ನು ಶಿಫಾರಸ್ ಮಾಡ್ತದೆ ಇದು ಕೇವಲ ಕಾಸರಗೂಡಿನ ಜನ ಅಷ್ಟೇ ಅಲ್ಲ ಇಡೀ ಕರ್ನಾಟಕಕ್ಕೆ ನೋವಿನ ಸಂಗತಿಯಾಗಿತ್ತು ಯಾಕಂದರೆ ಕಾಸರಗೂಡಲ್ಲಿ ಅತಿ ಹೆಚ್ಚು ಕನ್ನಡ ಮಾತನಾಡುವಂಥ ಜನರಿದ್ದರು ಅದು ಕೇರಳಕ್ಕೆ ಸೇರಬೇಕು ಅಂದಾಗ ಸಹಜವಾಗಿ ಹೋರಾಟವನ್ನು ಮಾಡ್ತಾರೆ ಕರ್ನಾಟಕ ಏಕೀಕರಣದಲ್ಲಿ ಪಾಲ್ಗೊಂಡಂಥ ಪ್ರಮುಖರು ಸಹ ಇದನ್ನು ವಿರೋಧಿಸ್ತಾರೆ ಆದರೂ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಕಾಸರಗೂಡು ಕೇರಳಕ್ಕೆ ಹೋಗ್ತದೆ ಕೇವಲ ಕಾಸರಗೂಡು ಅಷ್ಟೇ ಅಲ್ಲ ಎಷ್ಟೋ ಅನೇಕ ಊರುಗಳು ಕರ್ನಾಟಕದಿಂದ ಹೊರಗುಳಿತಾವು ಮಹಾರಾಷ್ಟ್ರದಲ್ಲಿರುವಂಥ ಸೊಲ್ಲಾಪುರ ಅದು ಕರ್ನಾಟಕಕ್ಕೆ ಸೇರಿದ್ದು ಅದು ಮಹಾರಾಷ್ಟ್ರಕ್ಕೆ ಸೇರಿಕೊಳ್ತದೆ ಇದೇ ಸಂದರ್ಭದಲ್ಲಿ ಗಡಿನಾಡ ಕವಿ ಅಂತ ಪ್ರಸಿದ್ಧರಾದಂಥ ಕಯ್ಯಾರವರು ಬಹಳ ಮರಗ್ತಾರೆ ಮಮ್ಮಲ ಮರಗುವಂಥದ್ದು ಯಾಕಂದರೆ ತಾವು ಹುಟ್ಟಿ ಬೆಳೆದಂಥ ಪರಿಸರ ಆ ಪ್ರದೇಶ ಕೇರಳಕ್ಕೆ ಸೇರ್ತು ಅಂದಾಗ ಸಾಕಷ್ಟು ಅವರು ನೋವನ್ನು ವ್ಯಕ್ತಪಡಿಸ್ತಾರೆ ಪೈ ಮತ್ತು ರೈ ಅಂತ ಹೇಳ್ತೀವಿ ಕಾಸರಗೂಡು ಕನ್ನಡ ನಾಡಿನ ಅವಿಭಾಜ್ಯ ಅಂಗ ಅಂತ ಹೋರಾಡಿದವರು ಪೈ ಮತ್ತು ರೈ ಅಂದರೆ ಗೋವಿಂದ ಪೈ ಅವರು ಮತ್ತು ಕೈಯಾರವರು ಹೀಗಾಗಿ ಆ ಕನ್ನಡ ನಾಡಿಗೆ ಸೇರಬೇಕಾದಂಥ ಕಾಸರಗೂಡು ಕೇರಳದ ಪಾಲಾದಾಗ ಅದರಿಂದ ಬಹಳಷ್ಟು ದುಃಖಿತರಾದಂಥ ಕೈಯಾರವರು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಧಾರವಾಡದಲ್ಲಿ ನಡೆದಂಥ ಸಾಹಿತ್ಯ ಸಮ್ಮೇಳನದಲ್ಲಿ ಈ ಬೆಂಕಿ ಬಿದ್ದಿದೆ ಮನೆಗೆ ಅನ್ನುವಂಥ ಕವನವನ್ನು ವಾಚನ ಮಾಡ್ತಾರೆ ಆ ಕವನವನ್ನು ಇವತ್ತು ನಾವು ನೋಡೋಣ ಬೆಂಕಿ ಬಿದ್ದಿದೆ ಮನೆಗೆ ಓ ಬೇಗ ಬನ್ನಿ ಎಲ್ಲರೂ ಎದ್ದೆದ್ದು ಓಡಿ ಬನ್ನಿ ಕನ್ನಡದ ಗಡಿಕಾಯೆ ಗುಡಿಕಾಯೆ ನುಡಿಕಾಯೆ ಕಾಯಲಾರನೆ ಸಾಯೆ ಓ ಬನ್ನಿ ಬನ್ನಿ ಯಾಕಂದರೆ ಕಾಸರಗೂಡು ಅನ್ನುವಂಥದ್ದು ಕನ್ನಡ ನಾಡಿನ ಅವಿಭಾಜ್ಯ ಅಂಗ ಆಗಿರುವಂಥದ್ದು ಅಂದರೆ ಇಲ್ಲಿ ಮನೆಗೆ ಬೆಂಕಿ ಬಿದ್ದಿದೆ ಅಂದರೆ ನಮ್ಮ ರಾಜ್ಯಕ್ಕೆ ಒಂದು ಆಘಾತ ನೀಡುವಂಥ ವಿಷಯ ನಮ್ಮ ರಾಜ್ಯದ ಒಂದು ಭಾಗ ಯಾರಿಗೋ ಸೇರಿ ಹೋಗಿಬಿಡ್ತದ ಅಂತಂದಾಗ ಅವರು ಬೆಂಕಿ ಬಿದ್ದಿದೆ ಅನ್ನುವಂಥ ಅರ್ಥದಲ್ಲಿ ಹೇಳ್ತಾರೆ ಬೆಂಕಿ ಬಿದ್ದಿದೆ ಮನೆಗೆ ಓ ಬೇಗ ಬನ್ನಿ ಕನ್ನಡಿಗರನ್ನು ಎಚ್ಚರಿಸುವಂಥ ಒಂದು ಕವನ ಇದು ಯಾಕಂದರೆ ಬೆಂಕಿ ಬಿದ್ದಿದೆ ಎಲ್ಲರೂ ಬಂದು ಸಹಜವಾಗಿ ಮನೆಗಳಿಗೆ ಅದೆಲ್ಲ ಬೆಂಕಿ ಬಿದ್ದಾಗ ನೀರು ಹಾಕಿ ಅದನ್ನು ಆರಿಸುವಂಥ ಪ್ರಯತ್ನಗಳು ನಡೀತಾ ಇರ್ತವೆ ಹಾಗೆ ಇಲ್ಲೂ ಸಹ ನಮ್ಮ ನಾಡಿನ ಒಂದು ಭಾಗ ಕೇರಳಕ್ಕೆ ಸೇರಿದಾಗ ಬೆಂಕಿ ಬಿದ್ದಿದೆ ಅನ್ನುವಂಥ ರೀತಿಯಲ್ಲಿ ತಮ್ಮ ದುಃಖವನ್ನು ಅವರು ವ್ಯಕ್ತಪಡಿಸ್ತಾರೆ ಎಲ್ಲರೂ ಎದ್ದೆದ್ದು ಓಡಿ ಬನ್ನಿ ಇಡೀ ಕಾಸರಗೋಡಿನ ನಗರ ಅಥವಾ ಗ್ರಾಮದ ಜನತೆಗಷ್ಟೇ ಅಲ್ಲ ಇಡೀ ಕನ್ನಡಿಗರಿಗೆ ಏನು ಅಂತಂದರೆ ಅವರು ಈ ಕೂಗನ್ನ ಕರೀತಾರೆ ಎದ್ದೆದ್ದು ಓಡಿ ಬನ್ನಿ ಎಲ್ಲರೂ ಬನ್ನಿ ಅಂತ ಕೇವಲ ಕಾಸರಗೋಡಿನ ಜನ ಅಷ್ಟೇ ಅಲ್ಲ ಎಲ್ಲರೂ ಬನ್ನಿ ಕನ್ನಡದ ಗಡಿಕಾಯೇ ಗುಡಿಕಾಯೇ ನುಡಿಕಾಯೇ ಯಾಕಂದರೆ ಇವತ್ತು ಸಾಕಷ್ಟು ಕನ್ನಡ ನಾಡಿನ ಗಡಿ ಕುರಿತು ಸಾಕಷ್ಟು ವಿವಾದಗಳನ್ನು ನಾವು ನೋಡೇ ನೋಡ್ತೀವಿ ಮಹಾರಾಷ್ಟ್ರ ಆಗಿರ್ಬೋದು ಅಥವಾ ಕೇರಳ ಆಗಿರ್ಬೋದು ಹೀಗೆ ಸಮಸ್ಯೆಗಳನ್ನ ನೋಡೇ ನೋಡ್ತೀವಿ ಅದಕ್ಕೆ ಆ ಗಡಿಯನ್ನು ಕಾಯದೇ ಹೋದರೆ ಮುಂದೊಂದು ದಿವಸ ಮತ್ತೆಷ್ಟೋ ಕನ್ನಡದ ಪ್ರದೇಶಗಳು ಬೇರೆಯವರ ಪಾಲಾಗಿ ಬಿಡಬಹುದೇನೋ ಅಂತ ಗುಡಿಕಾಯೆ ಈ ನಾಡೇನ ಒಂದು ಮಂದಿರ ಇದ್ದಾಗೆ ಆ ಮಂದಿರವನ್ನು ಕಾಯಬೇಕಾದಂಥದ್ದು ನುಡಿಕಾಯೆ ನಮ್ಮ ಕನ್ನಡ ಭಾಷೆ ಸಾಹಿತ್ಯವನ್ನು ಕಾಯಬೇಕಾದಂಥ ಕೆಲಸ ಪ್ರತಿಯೊಬ್ಬನದು ಅಂತ ಪ್ರತಿಯೊಬ್ಬ ಕನ್ನಡಿಗನಂದು ಕಾಯಲಾರನೇ ಸಾಯೇ ಕಾಯಿಲಾಗ ಕಾಯಿಲಾಗಲಿಲ್ಲ ಅಂತಂದರೆ ಅದಕ್ಕೆ ಸಾವೇಗತಿ ಅಂತ ಅಂದರೆ ಇದರರ್ಥ ಮಾಡು ಇಲ್ಲವೇ ಮಡಿ ಅಂತ ನಮ್ಮ ನಾಡು ನುಡಿಯನ್ನು ಉಳಿಸ್ಕೋಬೇಕು ಅಂದರೆ ನಮ್ಮ ಜೀವನ ಪಣಕ್ಕಿಟ್ಟರೂ ಪರವಾಗಿಲ್ಲ ಅನ್ನೋಷ್ಟರ ಮಟ್ಟಿಗೆ ಅವ್ರಿಗೆ ನಾಡಿನ ಬಗ್ಗೆ ಇದ್ದಂಥ ಅಭಿಮಾನ ಅಂತ ಅದಕ್ಕೆ ಕನ್ನಡಿಗರನ್ನು ಕೂಗಿ ಕೂಗಿ ಕರಿತಾ ಇದ್ದಾರೆ ಓ ಬನ್ನಿ ಬನ್ನಿ ಅಂತ ಹೇಳಿ ಗುದ್ದಲಿ ಕೊಡಲಿನೊಗ ನೇಗಿಲು ನೆಲದಿಂದ ಹೊಲದಿಂದ ಹೊರಟು ಬನ್ನಿ ಕನ್ನಡದ ನಾಡಿನಿಂದ ಕಾಡಿನಿಂದ ಗೂಡಿಂದ ಕಡಲಿಂದ ಸೆಡಿಲಿಂದ ಗುಡುಗಿ ಬನ್ನಿ ಕನ್ನಡಿಗರಿಗೆ ಹೇಗೆ ಅವರು ಇದ್ದಾರೆ ಅಂತಂದ್ರೆ ಹಾರೆ ಗುದ್ದಲಿ ಕೊಡಲಿ ನೊಗನ್ ನೇಗಿಲೆತ್ತು ಉತ್ತುತ್ತಲಿ ನೆಲದಿಂದ ಹೊಲದಿಂದ ಹೊರಟು ಬನ್ನಿ ಯಾವುದೇ ಕೆಲಸ ತಾರತಮ್ಯ ಇಲ್ಲದೆ ರೈತನೂ ಆಗಿರ್ಬೋದು ಯಾವುದೋ ಅಧಿಕಾರಿ ಆಗಿರ್ಬೋದು ಅಥವಾ ಒಬ್ಬ ಅಧ್ಯಾಪಕ ಆಗಿರ್ಬೋದು ಕನ್ನಡ ನಾಡಿನ ಪ್ರತಿಯೊಬ್ಬ ವ್ಯಕ್ತಿಯು ಯಾವ ಕೆಲಸದ ತಾರತಮ್ಯವಿಲ್ಲದೆ ಏನು ಅಂತಂದರೆ ಎಲ್ಲರೂ ಬನ್ನಿ ಎನ್ನುವಂಥ ಕೂಗನ್ನು ಇದ್ದಾರೆ ಕನ್ನಡ ನಾಡಿಂದ ಕಾಡಿಂದ ನೋಡಿ ನಾಡಷ್ಟೇ ಅಲ್ಲ ಕನ್ನಡ ನಾಡಿನಲ್ಲಿರುವಂಥ ಅರಣ್ಯ ಪ್ರದೇಶದಲ್ಲಿ ವಾಸಿಸುವಂತಹ ಜನರೂ ಸಹ ಏನು ಅಂದರೆ ಬನ್ನಿ ಅಂತ ಅದಕ್ಕೆ ಕನ್ನಡದ ಮೂಲೆ ಮೂಲೆಯಲ್ಲಿರುವಂಥ ಕನ್ನಡ ನಾಡಿನ ಪ್ರತಿ ಮೂಲೆಯಲ್ಲಿರುವಂಥ ವ್ಯಕ್ತಿಗೂ ಕವಿ ಇಲ್ಲಿ ಕರೆಯನ್ನು ಕೊಡ್ತಾರೆ ಕಡಲಿಂದ ಸಿಡಿಲಿಂದ ಗುಡುಗಿ ಬನ್ನಿ ಹೇಗೆ ಅಂತಂದ್ರೆ ಸಿಡಿಲಾಗಿ ಬನ್ನಿ ಅಂತ ಯಾಕಂದರೆ ಎಲ್ಲರೂ ಒಕ್ಕಟ್ಟಾಗಿ ನಿಂತರೆ ಯಾರನ್ನು ಭೇಟಪಡಿಸೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಕನ್ನಡ ನಾಡಿಂದ ಕಾಡಿಂದ ಎಲ್ಲರೂ ಒಕ್ಕೋರಲಿಂದ ಸಿಡಿಲಿನಂತೆ ಏನು ಮಾಡಿ ಅಂದರೆ ಗುಡುಗ ಬನ್ನಿ ಅದನ್ನು ವಿರೋಧಿಸಿ ಅದನ್ನು ಹೋರಾಡ್ಸಿ ಹೋರಾಟ ಮಾಡಿ ಅಂತ ಹೇಳಿ ಅವರು ಕರೆಯನ್ನು ಇಲ್ಲಿ ಕೊಡ್ತಾ ಇರುವಂಥದ್ದು ಅಕ್ಕದಿರೇ ಅಣ್ಣದಿರೇ ತಂಗಿಯರೇ ತಂಬದಿರೇ ಬೇಗೆಯನ್ನಾರಿಸಲು ಬೇಗ ಬನ್ನಿ ಕನ್ನಡದ ಛಲವೊಂದೇ ನೆಲವೊಂದೇ ಬಲವೊಂದೇ ನಾಡ ನುಸು ನುಸಿಳುವುದೆಂದೇ ಓಡಿ ಬನ್ನಿ ಕೇವಲ ಅವರಿವರು ಅಂತ ಅಲ್ಲ ಕೇವಲ ಪುರುಷರು ಅಷ್ಟೇ ಅಲ್ಲ ಮಹಿಳೆಯರಿಗೂ ಎಲ್ಲರಿಗೂ ಹೌದಾ ಅಕ್ಕಂದಿರು ಅನ್ನ ಅಣ್ಣಂದಿರು ತಮ್ಮಂದಿರು ತಂಗಿಯರು ಪ್ರತಿಯೊಬ್ಬ ಕನ್ನಡಿಗನನ್ನು ಏನು ಅಂತ ಕರೀತಾ ಇದ್ದಾರೆ ಬೇಗೆಯನ್ನಾರಿಸಲು ಬನ್ನಿ ನಮ್ಮ ನಾಡಿಗೆ ಸೇರಬೇಕಾದಂಥ ಪ್ರದೇಶ ಬೇರೆ ಕಡೆ ಹೋಗ್ತಾ ಇದೆ ಅಂತಂದಾಗ ನಾಡೇ ಹೊತ್ತಿ ಉರಿಯುವಂಥ ಸಂದರ್ಭ ಹೇಗಾದರೂ ಮಾಡಿ ಮತ್ತೆ ಕಾಸರಗೂಡನ್ನು ನಮ್ಮ ನಾಡಿಗೆ ಸೇರಿಸೋದಕ್ಕೆ ಆ ಬೇಗನ ಆರಿಸಲು ಬನ್ನಿ ಅಂತ ಯಾಕಂದರೆ ಕನ್ನಡದ ಕನ್ನಡಿಗರ ಛಲ ಒಂದೇ ನೆಲ ಒಂದೇ ಬಲ ಒಂದೇ ಅಂತ ನಾವೆಲ್ಲರೂ ಒಟ್ಟಾಗಿ ನೆಲಕ್ಕೋಸ್ಕರ ಹೋರಾಡೋಣ ಛಲದಿಂದ ಹೋರಾಡೋಣ ಅನ್ನುವಂಥದ್ದು ನಾಡ ನುಳಿಸ ನುಸುಳುವುದೆಂದ ಓಡಿ ಬನ್ನಿ ಯಾರು ನಮ್ಮ ಗಡಿಯನ್ನು ದಾಟಿ ಒಳಗಡೆಗೆ ಬರಬಾರ್ದು ಇವತ್ತು ಕಾಸರಗೋಡು ಸೋಲ್ಲಾಪುರ ಹೋದ ಹಾಗೆ ಮತ್ಯಾವುದೋ ಪ್ರದೇಶಗಳು ಬೇರೆಯವರ ಪಾಲಾಗಬಾರ್ದು ಆ ನಾಡ ನುಸುಳುಕೋರರನ್ನು ನಾವಿಲ್ಲಿ ಆಚೆ ಹಾಕಬೇಕಾದಂಥ ಸಂದರ್ಭ ಇದೆ ಅದಕ್ಕೆಲ್ಲರೂ ಒಟ್ಟಾಗಿ ಬನ್ರಿ ಎನ್ನುವಂಥ ಕೂಗನ್ನು ಕೂಗ್ತಾ ಇದ್ದಾರೆ ಕನ್ನಡದ ಕುಲಕೋಟಿಯನ್ನ ಎಚ್ಚರ ಎಚ್ಚರವಿರಲಿ ಸಿಂಹ ಸ್ವಪ್ನವ ಬಿಟ್ಟು ಕೆರಳಿ ನಿಲ್ಲಲಿ ಅನ್ನೆಯ ಕೊಡೆ ಅನ್ನೆಯ ಕೆಡೆಗೊಡದೆ ಅಂಗುಲ ನೆಲಂಬಿಡದೆ ಅನ್ಯರಂ ತಡೆ ಹಿಡಿದೆ ನಾಡನುಸುಳಲಿ ನೋಡಿ ನಾಡನ್ನು ಹೇಗೆ ಉಳಿಸ್ಬೇಕು ಕನ್ನಡದ ಕುಲಕೋಟಿಗಳನ್ನು ಎಚ್ಚರ ಎಚ್ಚರವಿರಲಿ ಕನ್ನಡ ನಾಡಿನ ಜನತೆಗೆ ಎಚ್ಚರಿಕೆಯನ್ನು ಇದ್ದಾರೆ ಎಚ್ಚರದಿಂದ ಇರ್ರಿ ಎಲ್ಲರೂ ಅನ್ನುವಂಥ ಮಾತನ್ನು ಬೇರೆಯವರಿಗೆ ಸಿಂಹ ಸಪ್ನವಾಗಿ ಕೆರಳು ನಿಲ್ಲೋಣ ಅನ್ನುವಂಥದ್ದು ಅನ್ಯಾಯ ಕೆಡೆಗೊಡದೆ ಯಾಕಂದರೆ ಕಾಸರಗೋಡು ಕನ್ನಡ ಮಾತನಾಡುವಂಥ ಪ್ರದೇಶ ಅವತ್ತು ಭಾಷಾವಾರು ಪ್ರಾಂತ ಅಂದಾಗ ಕನ್ನಡ ನಾಡನ್ನು ಭಾಷೆ ಕನ್ನಡ ಭಾಷೆಯನ್ನು ಮಾತನಾಡುವಂಥ ಪ್ರದೇಶಗಳನ್ನು ಒಗ್ಗೂಡಿಸಿ ಮೈಸೂರು ಪ್ರಾಂತ ಅಂತ ಮಾಡಲಾಯಿತು ಸಂಸ್ಥಾನ ಅಂತ ಮಾಡಲಾಯಿತು ಅದಕ್ಕೆ ಕಾಸ್ ಕಾಸರಗೋಡು ಕನ್ನಡ ಮಾತನಾಡುವಂಥ ಪ್ರದೇಶವಾಗಿದ್ದರೂ ಅದನ್ನು ಅನಿವಾರ್ಯವಾಗಿ ಕೇರಳಕ್ಕೆ ಸೇರಿಸುವಂಥ ಸಂದರ್ಭ ಬಂತು ಅದು ಕನ್ನಡ ನಾಡು ನುಡಿಗೆ ಆದಂಥ ಅನ್ಯಾಯ ಅಂತ ಹೇಳ್ಬೋದು ಅದಕ್ಕೆ ಆ ಅನ್ಯಾಯವನ್ನು ತಡೆ ಹಿಡಿಯೋಣ ಅದಕ್ಕೆ ಅನ್ಯಾಯಕ್ಕೆ ಎಡೆಯನ್ನು ಕೊಡದೆ ಸ್ಥಳವನ್ನು ಕೊಡದೆ ಅಂಗುಲಂ ನೆಲಂಬಿಡದೆ ಒಂದು ಅಂಗುಲವನ್ನು ನೆಲವನ್ನು ನಾವು ಬೇರೆಯವರಿಗೆ ಕೊಡದೆ ಏನು ಅಂತಂದ್ರೆ ಅನ್ಯರಂ ತಡೆ ಹಿಡಿದೆ ಅನ್ಯರು ಅಂತಂದರೆ ಈ ಕೇರಳ ಆಗಿರ್ಬೋದು ಅಥವಾ ಬೇರೆ ರಾಜ್ಯದ ಜನರಾಗಿರ್ಬೋದು ಅವರು ಯಾರು ನಮ್ಮ ಪ್ರದೇಶವನ್ನು ಆಕ್ರಮಿಸದಿರ ಹಾಗೆ ಒಂದು ಅಂಗುಲವನ್ನು ಜಾಗವನ್ನು ಬಿಡದೆ ನಮ್ಮ ನಾಡನ್ನು ಉಳಿಸೋಣ ಅನ್ನುವಂಥ ಕರೆಯನ್ನು ಏನು ಅಂತಂದರೆ ಇಲ್ಲಿ ಕೈಯಾರ ಅವರು ಕೊಡುವಂಥದ್ದು ಹೀಗಾಗಿ ಬೆಂಕಿ ಬಿದ್ದಿರೋದು ಕೇವಲ ನಮ್ಮ ನಿಮ್ಮ ಮನೆಗಳಿಗಲ್ಲ ಅದು ಕನ್ನಡ ನಾಡಿಗೆ ಅಂತ ಆ ಕನ್ನಡ ನಾಡಿನ ಒಬ್ಬ ನಾಗರಿಕನಾಗಿ ಒಬ್ಬ ಕನ್ನಡಿಗನಾಗಿ ನಾವು ಆ ಮನೆಗೆ ಹತ್ತಿದಂಥ ಬೆಂಕಿಯನ್ನು ಆರಿಸಬೇಕಾದಂಥ ಕರ್ತವ್ಯ ನಮ್ಮದು ಕನ್ನಡ ನಾಡಿನ ಒಂದು ಇಂಚು ಜಾಗವು ಯಾರಿಗೂ ಸೇರಬಾರ್ದು ಅನ್ನುವಂಥ ಕಳಕಳೆ ಈ ಒಂದು ಕವನದಲ್ಲಿ ವ್ಯಕ್ತ ಇದೆ ಗಡಿನಾಡ ಕವಿಯಂತಲೇ ಗುರುತಿಸ್ಕೊಂಡಂಥ ಕೈಯಾರ ಅವರಿಗೆ ಈ ವಿಷಯ ಬಹಳಷ್ಟು ಮನಸ್ಸಿಗೆ ನೋವನ್ನು ಉಂಟು ಮಾಡಿದ ಕಾರಣವೇ ಆ ಭಾವನೆನೇ ಏನು ಅಂತಂದರೆ ಬೆಂಕಿ ಬಿದ್ದಿದೆ ಮನೆಗೆ ಅನ್ನುವಂಥ ಕವನದ ರೂಪದಲ್ಲಿ ಏನಾಗ್ತಾ ಇದೆ ಅಂದರೆ ಇಲ್ಲಿ ವ್ಯಕ್ತ ಆಗ್ತಾ ಇದೆ ಧನ್ಯವಾದಗಳು ವಿದ್ಯಾರ್ಥಿಗಳೇ